ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಪಿಡಿಒ ಹುದ್ದೆಗಳಿಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ, ಏನು ಕೆಪಿಎಸ್ಸಿ ಕಡೆಯಿಂದ 240ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಸೊ ಈ ಪಿಡಿಒಗೆ ಸಂಬಂಧಪಟ್ಟಂಗೆ ಬಹಳ ಮುಖ್ಯವಾಗಿ ಈ ಒಂದು RDPR ಅಥವಾ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂಗೆ ಈ ಹಿಂದಿನ ನೇಮಕಾತಿ ಪರೀಕ್ಷೆಗಳಲ್ಲಿ ಯಾವ ತರಹದ ಪ್ರಶ್ನೆಗಳನ್ನ ಕೇಳಿದರೆ CET ಅನ್ನೋದನ್ನ ಈ ವಿಡಿಯೋದಲ್ಲಿ MCQಗಳ ಮೂಲಕ ಡಿಸ್ಕಸ್ ಮಾಡೋಣ. ಸೊ ದಟ್ ಯಾರ್ಯಾರು PDO ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗ್ಬೇಕು ಅಂತ ಹೇಳಿ ಅಧ್ಯಯನ ನಡೆಸ್ತಾ ಇದ್ದೀರಾ, ನಿಮಗೆ ಒಂದು ಐಡಿಯಾ ಬರುತ್ತೆ ದಟ್ ಯಾವ ತರಹದ ಪ್ರಶ್ನೆಗಳನ್ನ ಕೇಳಿದ್ರು, ಯಾವ ತರ ಅಧ್ಯಯನ ಮಾಡ್ಕೋಬೇಕಾಗುತ್ತೆ, ಇವೆಲ್ಲವೂ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇ ಬರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು PDO ರಿಲೇಟೆಡ್ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ಪ್ರೆಂಡ್ಸ್. ಓಕೆ ಆಸ್ಪ್ರೆಂಡ್ಸ್, ಐ ಹೋಪ್ ನಿಮ್ಗೆಲ್ಲ ಗೊತ್ತಿದೆ ಅಂತೇಳಿ ಭಾವಿಸ್ತೇವೆ. PDO ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ. ಸರಿಸುಮಾರು NHK ಭಾಗದಲ್ಲಿ 150 ಹುದ್ದೆಗಳಿದಾವೆ, HK ಭಾಗದಲ್ಲಿ 90ಕ್ಕೂ ಹೆಚ್ಚು ಹುದ್ದೆಗಳಿದಾವೆ, 240ಕ್ಕೂ ಹೆಚ್ಚು ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ. ಹಾಗೆಯೇ ಅರ್ಜಿ ಹಾಕುವಂತಹ ದಿನಾಂಕ ಏಪ್ರಿಲ್ 18ನೇ ತಾರೀಕಿಂದ ಆರಂಭ ಆಗುತ್ತೆ. ಈ ವಿಡಿಯೋದ ಬಹಳ ಮುಖ್ಯವಾಗಿರುವಂತಹ ಉದ್ದೇಶವನ್ನ ಹೇಳೋದಾದ್ರೆ, ಈ ಹಿಂದಿನ ನೇಮಕಾತಿ ಪರೀಕ್ಷೆಗಳಲ್ಲಿ ಈ ಒಂದು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಗೆ ಯಾವ ತರ ಪ್ರಶ್ನೆಗಳನ್ನ ಕೇಳಿದ್ರು ಅಂತ ಹೇಳಿ. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ. ನಿಮಗೆ ಟೋಟಲ್ ಆಗಿ ಎರಡು ಎಕ್ಸಾಮ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ PDO ಆಗಬೇಕು ಅಂತಂದ್ರೆ. ಮೊಟ್ಟ ಮೊದಲ ಎಕ್ಸಾಮ್ ಯಾವುದು? GK ಪರೀಕ್ಷೆ. ಸೊ GK ಪರೀಕ್ಷೆಯಲ್ಲಿ ಕರೆಂಟ್ ಅಫೇರ್ಸ್ನ ಕೇಳ್ತಾರೆ, ಸೈನ್ಸ್ನ ಕೇಳ್ತಾರೆ, ಹಿಸ್ಟರಿಯನ್ನು ಕೇಳ್ತಾರೆ, ಆಯ್ತಾ. ಈ ಒಂದು ಪ್ರತಿಯೊಂದು ಮ್ಯಾಟರ್ ಮೇಲೆ ಮೆಂಟಲ್ ಎಬಿಲಿಟಿ ಈ ತರ ಎಲ್ಲ ಕೇಳ್ತಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ನೋಡ್ತಾ ಇರ್ಬೋದು, ಹೈಲೈಟ್ ಮಾಡಿದ್ದೇವೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತೆ ಗ್ರಾಮೀಣ ಸಹಕಾರದ ಸಂಸ್ಥೆಯ ವಿಷಯಗಳು. ಸೊ ಈ ಟಾಪಿಕ್ಸ್ಗಳ ಮೇಲೇನು ನಿಮಗೆ ಏನಿಲ್ಲ ಅಂತಂದ್ರೂ ಒಂದು 10ರಿಂದ 20 ಕ್ವಶನ್ಸ್ ಡೈರೆಕ್ಟ್ ಪ್ರಶ್ನೆಗಳು ಬರ್ತವೆ. ಅದರ ಜೊತೆಗೆ ಪೇಪರ್ 2ನಲ್ಲಿ ಈ ಒಂದು ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ನ ಸಹ ಕೇಳಲಾಗುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಈ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದನ್ನ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಹಾಗೆಯೇ ಬಹಳ ಮುಖ್ಯವಾಗಿ ನಾವು ಆಲ್ರೆಡಿ 1ರಿಂದ 19 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಆ ಒಂದು ವಿಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೇವೆ, ಸರಿನಾ? PDO ವಿಡಿಯೋಸ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿಕೊಂಡು ನೋಡಿ ಆಸ್ಪ್ರೆಂಡ್ಸ್, ಈ ವಿಡಿಯೋ ನೋಡಿ ಆದ್ಮೇಲೆ. ಸೊ ಇವತ್ತಿನ ಮೊಟ್ಟ ಮೊದಲ ಪ್ರಶ್ನೆಗೆ ಹೋಗೋಣ ಡೈರೆಕ್ಟ್ ಆಗಿ. 20ನೇ ಪ್ರಶ್ನೆ ನೋಡ್ತಾ ಇರ್ಬೋದು. ಈ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಶುಡ್ ಸಬ್ಮಿಟ್ ಹಿಸ್ ರಿಸೈಗ್ನೇಷನ್ ಟು ಯಾರಿಗೆ ಅಂತ ಕೇಳ್ತಿದ್ದಾರೆ. ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ತಾರೆ, ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕು ಅಂತೇಳಿ ಈ ಹಿಂದಿನ ಎಕ್ಸಾಮ್ ಅಲ್ಲಿ ಕೇಳಿದರು ನೋಡಿ. ಸೊ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಜಿಲ್ಲಾ ಪಂಚಾಯತಿಯ ಮೆಂಬರ್ಸ್ ಏನಿರ್ತಾರಲ್ವ, ಸೊ ಸಪೋಸ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದಾಗಿತ್ತು ಅಂತಂದ್ರೆ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು ಅಂತ ಡೈರೆಕ್ಟ್ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ದ ಆನ್ಸರ್ ಈಸ್, ಓಕೆ, ಈ ಒಂದು ಅಧ್ಯಕ್ಷರು ಯಾರಿರ್ತಾರೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಸೊ ಅವರಿಗೆ ಈ ಮೆಂಬರ್ಸ್ಗಳು ಏನ್ ಮಾಡಬೇಕಾಗತ್ತೆ, ಇಫ್ ದೇ ವಾಂಟ್ ಟು ರಿಸೈನ್, ಸೊ ಅವರಿಗೆ ಅವರು ರೆಸಿಗ್ನೇಷನ್ ಲೆಟರ್ನ ಕೊಡಬೇಕಾಗತ್ತೆ. ಓಕೆ, ಒಂದು ವೇಳೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೇ ಕೊಡಬೇಕು ಎನ್ನುವಂತಹ ಸಿಚುವೇಶನ್ ಏನಾದರೂ ಬಂತು ಅಂತಂದ್ರೆ ಏನಾಗುತ್ತೆ ಸರ್? ಸರಿನಾ? ಓಕೆ, ಅದಕ್ಕಿಂತ ಮುಂಚೆ ಈ ಒಂದು PDOದಲ್ಲಿ ಈ ಪ್ರಕರಣಗಳ ಬಗ್ಗೆ ಕೇಳಲಾಗುತ್ತೆ. ಏನು 1993 RDPR ಆಕ್ಟ್ ಇದೆ, ಸೊ ಅದರಲ್ಲಿ ಬಹಳಷ್ಟು ಈ ಒಂದು ಸೆಕ್ಷನ್ಸ್ಗಳು ಅಥವಾ ಆರ್ಟಿಕಲ್ಸ್ ಅಂತ ನಾವು ಇದನ್ನ ಕರಿತೇವೆ, ಸರಿನಾ? ಹಾಗಾದ್ರೆ ಈ ಒಂದು ಜಿಲ್ಲಾ ಪಂಚಾಯತಿಯ ಮೆಂಬರ್ಸ್ಗಳು ರಾಜೀನಾಮೆ ಕೊಡುವಂತಹ ಪ್ರಕರಣ ಯಾವುದು ಅಂತ ಹೇಳಿ ನೀವು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. 174ನೇ ಒಂದು ಪ್ರಕರಣ, ಸರಿನಾ ಫ್ರೆಂಡ್ಸ್? ಓಕೆ, ಸೊ ನಿಮ್ಗೆ ಹೇಳ್ತಾ ಇದ್ವಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕಾದ್ರೆ ಯಾರಿಗೆ ಕೊಡಬೇಕು ಅಂತೇಳಿ. ಒಂದ್ ವೇಳೆ ಪ್ರೆಸಿಡೆಂಟೇ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಅವರು ಯಾರಿಗೆ ಸಲ್ಲಿಸಬೇಕಾಗತ್ತೆ? ರಾಜ್ಯ ಸರ್ಕಾರಕ್ಕೆ. ಓಕೆ, ಗವರ್ಮೆಂಟ್ ಆಫ್ ಕರ್ನಾಟಕಗೇನೆ ಏನ್ ಮಾಡಬೇಕು, ತಮ್ಮ ರಾಜೀನಾಮೆಯನ್ನ ಸಲ್ಲಿಸಬೇಕಾಗತ್ತೆ, ಯಾರು? ಅಧ್ಯಕ್ಷರಾದವರು. ಹಾಗೆಯೇ ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರು ರಾಜೀನಾಮೆಯನ್ನು ಸಲ್ಲಿಸಬೇಕಂತಂದ್ರೆ ಅಧ್ಯಕ್ಷರಿಗೆ ನೀಡಬೇಕಾಗುತ್ತೆ. ಒಂದ್ ವೇಳೆ ಅಧ್ಯಕ್ಷನೂ ಇರಲಿಲ್ಲ ಅಂತಂದ್ರೆ ಅವರು ಸಹ ಕರ್ನಾಟಕ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೆ ತಮ್ಮ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ, ಸರಿನಾ ಫ್ರೆಂಡ್ಸ್? ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ರಾಜೀನಾಮೆಯನ್ನು ನೀಡುವಂತಹ ಒಂದು ಆರ್ಟಿಕಲ್ ಯಾವುದು ಅಂತೇಳಿ ಹೇಳಿ ನೋಡೋದಾದ್ರೆ ಪ್ರಕರಣ ಈ 179ನೇ ಪ್ರಕರಣ, ಸರಿನಾ? ಇದು ಪ್ರೆಸಿಡೆಂಟ್ಗೆ ಸಂಬಂಧಪಡುತ್ತೆ. ಮೆಂಬರ್ಸ್ಗೆ ಸಂಬಂಧಪಟ್ಟಿರೋದು 174ನೆಯ ಒಂದು ಪ್ರಕರಣ ಫ್ರೆಂಡ್ಸ್. ಸೊ ಈ ತರ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳ ನಾಲೆಜ್ ನಿಮಗೆ ಬೇಕಾಗುತ್ತೆ. ಯಾವ ತರ ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ನ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನ ಓದ್ಕೊಳ್ಳೋದಿಕ್ಕೆ. ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ನಿಮಗೆ ಟೋಟಲ್ ಆಗಿ 4 ಸೆಟ್ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಕನ್ನಡ ಮೀಡಿಯಂ ಬೇಕಿದ್ರೆ ಕನ್ನಡ ಮೀಡಿಯಂ, ಹಾಗೆ ಇಂಗ್ಲಿಷ್ ಮೀಡಿಯಂ ಬೇಕಿದ್ರೆ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಿಗೆ 4 ಸೆಟ್ PDF ನ ಪಡಿಬೇಕು ಅನ್ನೋದಾಗಿತ್ತು ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ. ಸೊ ಮಾಡಬೇಕಾಗಿರೋದೇನು, 9483122319, ಸರಿನಾ? 9483122319 ಈ ನಂಬರ್ಗೆ ಏನ್ ಮಾಡಿ ಫ್ರೆಂಡ್ಸ್, ವಾಟ್ಸ್ಆಪ್ ಮಾಡಿ. ಇದಕ್ಕೆ ಕೇವಲ 99 ರುಪೀಸ್ ಫೀಸ್ ಇರುತ್ತೆ. 99 ರುಪೀಸ್ ಫೀಸ್ ಅನ್ನ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ
ಈ ಹಿಂದಿನ ನಾಲ್ಕು ಸೆಟ್ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಪಿ ಡಿ ಓದು. ಸೊ ಅದನ್ನು ತೆಗೆದುಕೊಂಡು ಪ್ರಿಂಟ್ ಹಾಕ್ಕೊಂಡು ನೀಟಾಗಿ ನೀವು ಅಧ್ಯಯನವನ್ನು ಮಾಡಿ. ಬರೀ ಆರ್ ಡಿ ಪಿ ಆರ್ಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳು ಅಷ್ಟೇ ಅಲ್ಲದೇನೆ, ಅದರಲ್ಲಿ ಅಂದರೆ ಈ ಹಿಂದಿನ ನೇಮಕಾತಿ ಪರೀಕ್ಷೆಗಳಲ್ಲಿ ಇಂಗ್ಲಿಷ್ ಅನ್ನು ಕವರ್ ಮಾಡಲಾಗಿದೆ, ಕಂಪ್ಯೂಟರ್ಗಳ ಪ್ರಶ್ನೆಗಳನ್ನು ಅಲ್ಲಿ ಕೇಳಲಾಗಿದೆ, ಹಾಗೆ ಜಿ ಕೆ ಪ್ರಶ್ನೆಗಳನ್ನು ಅಲ್ಲಿ ಕೇಳಲಾಗಿದೆ. ಅವೆಲ್ಲವೂ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ದಟ್ ನಿಮಗೆ ಒಂದು ಐಡಿಯಾ ಬರುತ್ತೆ, ಓಕೆ ಈ ತರ ಎಕ್ಸಾಮ್ ಅಲ್ಲಿ ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ 9483122319 ನಂಬರ್ಗೆ ವಾಟ್ಸ್ಆಪ್ ಮಾಡಿ. 99 ರುಪೀಸ್ ಫೀಸ್ ಇರುತ್ತೆ, ಪೇಮೆಂಟ್ ಮಾಡೋದ್ರ ಮೂಲಕ ನೀವು ಅದನ್ನ ಪಡಿಬಹುದು. ನಾಲ್ಕು ಸೆಟ್ ನಿಮಗೆ ಪಿ ಡಿ ಒ ಪೇಪರ್ಸ್ಗಳ ಪಿ ಡಿ ಎಫ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 21ನೇ ಪ್ರಶ್ನೆ, ಸ್ಯಾಲರಿ ಆಫ್ ದಿ ಈ ಒಂದು ಏನು ಪ್ರೆಸಿಡೆಂಟ್ ಇರ್ತಾರೆ ಜಿಲ್ಲಾ ಪಂಚಾಯಿತಿ ಫಿಕ್ಸ್ಡ್ ಎಟ್ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಸಂಬಳವನ್ನ ಎಷ್ಟು ನಿಗದಿಪಡಿಸಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸರಿನಾ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತರಲ್ವಾ, ಸ್ಯಾಲರಿ ಎಷ್ಟಿದೆ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು 2,250 ರೂಪಾಯಿ ಇದೆ. ಓಕೆ, ಎಷ್ಟಿದೆ? 2,250 ರುಪೀಸ್ ಇದೆ. ಸರಿ, ಇಷ್ಟೇನಾ ಅಂತ ಹೇಳಿ ಕೇಳಿ ನೋಡೋದಾದ್ರೆ, ಇದರ ಜೊತೆಗೆ ಅವರಿಗೆ ವಿಶೇಷವಾಗಿರುವ ಸವಲತ್ತುಗಳು ಸಿಗ್ತವೆ, ಅದೇನೇನಂತ ಈಗ ಹೇಳ್ತೇವೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಆರ್ಟಿಕಲ್ ಈ ಒಂದು ಆಕ್ಟ್ ಇದೆ, 1993 ಪಂಚಾಯತ್ ರಾಜ್ ಆಕ್ಟ್ನ ಪ್ರಕರಣ 178ರಲ್ಲಿ ಮೆನ್ಷನ್ ಮಾಡಲಾಗಿದೆ. ಓಕೆ, ಪ್ರಕರಣ 178ರಲ್ಲಿ ಮೆನ್ಷನ್ ಮಾಡಲಾಗಿದೆ ಏನಂತ ಹೇಳಿ, ಈ ಅಧ್ಯಕ್ಷರಿಗೆ ಮತ್ತೆ ಉಪಾಧ್ಯಕ್ಷರಿಗೆ ಇರುವಂತಹ ಸಂಬಳ ಎಷ್ಟು, ಭತ್ಯೆಗಳು ಎಷ್ಟು ಅಂತ ಹೇಳಿ. ಸರಿನಾ ಫ್ರೆಂಡ್ಸ್? ಸೊ ಇದರ ಪ್ರಕಾರ 2,250 ರೂಪಾಯಿ ಪ್ರತಿಯೊಂದು ಅಧ್ಯಕ್ಷರಿಗೆ ಸಿಗುತ್ತೆ. ಹಾಗೇನೆ ಬಹಳ ಮುಖ್ಯವಾಗಿ ಇವರಿಗೆ ಫೆಸಿಲಿಟಿಗಳು ಸಿಗುತ್ತೆ. ಫಾರ್ ಸಪೋಸ್ ಏನಂತ ಹೇಳಿ ನೋಡೋದಾದ್ರೆ, ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಯಾವ್ದ್ರದ್ದು ಜಿಲ್ಲಾ ಪಂಚಾಯತ್ ಇದು, ಅವರ ಮನೆ ಬಾಡಿಗೆ ಪಡೆಯಲು ಅವರು ಅರ್ಹರಾಗಿರ್ತಾರೆ. ಸರಿನಾ? ಹಾಗೆಯೇ ಈ ಒಂದು ಅವರಿಗೆ ಸಿಗುವಂತಹ ಸವಲತ್ತುಗಳನ್ನ ನಾಲ್ಕು ಶ್ರೇಣಿಗಳಲ್ಲಿ ವಿಭಾಗವನ್ನು ಮಾಡಿರ್ತಾರೆ. ಎ ವಿಭಾಗ, ಬಿ ವಿಭಾಗ, ಸಿ ಮತ್ತು ಎಸ್ ಸಿ ವಿಭಾಗ ಅಂತೇಳಿ. ಎ ವಿಭಾಗದಲ್ಲಿ ಬೆಂಗಳೂರು ನಂತಹ ಮೆಟ್ರೋ ಸಿಟಿಗಳು ಬರ್ತವೆ, ಎ ವಿಭಾಗದಲ್ಲಿ ಮೆಟ್ರೋ ಸಿಟಿಗಳು ಬರ್ತವೆ. ಹಾಗೆಯೇ ಬಿ ವಿಭಾಗದಲ್ಲಿ ಮಹಾನಗರ ಪಾಲಿಕೆಗಳು ಸಚ್ ಆಸ್ ಈ ಒಂದು ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಮೈಸೂರು ಇರ್ಬೋದು, ಸರಿನಾ, ದೊಡ್ಡ ದೊಡ್ಡ ಸಿಟಿಗಳು ಬರ್ತವೆ ಬಿಯಲ್ಲಿ. ಸಿಯಲ್ಲಿ ಉಳಿದ ಜಿಲ್ಲಾ ಕೇಂದ್ರಗಳು, ಆಯ್ತಾ, ಉಳಿದ ಜಿಲ್ಲಾ ಕೇಂದ್ರಗಳು ಇರ್ತಾವಲ್ವಾ ಅವು. ಸೊ ಈ ತರ ಏನ್ ಮಾಡ್ತಾರೆ, ಅವರಿಗೆ ಸವಲತ್ತುಗಳನ್ನ ಡಿವೈಡ್ ಮಾಡ್ತಾರೆ ಹಸ್ಬೆಂಡ್ಸ್. ಜೊತೆ ಜೊತೆಗೆ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಅವರಿಗೆ ಒಂದು ವಾಹನವನ್ನು ಕೊಡಲಾಗುತ್ತೆ, ಸರ್ಕಾರದ ವಾಹನ, ಜೊತೆಗೆ ಅದಕ್ಕೆ ಒಬ್ಬ ಚಾಲಕ ಅಥವಾ ಡ್ರೈವರ್ನು ಕೊಡಲಾಗುತ್ತೆ, ಹಾಗೆ ಅವರಿಗೆ ಕೊಡೋದಕ್ಕೆ ಒಂದು ದಿನನಿತ್ಯದ ಭತ್ತೆ ಈ ತರ. ಸರಿನಾ? ಈ ತರ ಅವರಿಗೆ ಟೋಟಲ್ ಆಗಿರುವಂತಹ ಒಂದು ಸ್ಥಾನಮಾನವನ್ನ ಕೊಡಲಾಗಿರುತ್ತೆ. ಹಾಗೇನೆ ಬಹಳ ಮುಖ್ಯವಾಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿರ್ತಾರಲ್ವಾ, ಅವರಿಗೆ ಈವನ್ ರಾಜ್ಯ ಸಚಿವರಿಗೆ ಏನು ಸ್ಥಾನಮಾನ ಕೊಡಬೇಕಾಗಿರುತ್ತೆ ಅದೇ ಸ್ಥಾನಮಾನವನ್ನ ಇತ್ತೀಚೆಗೆ ಅಪ್ಡೇಟ್ ಅನ್ನ ಮಾಡಲಾಗಿದೆ ನೋಡಿ. ಇಷ್ಟೆಲ್ಲ ಫೆಸಿಲಿಟಿಗಳನ್ನು ಕೊಡಬೇಕು ಅಂತ ಹೇಳಿ 178ನೇ ಪ್ರಕರಣ ಏನ್ ಮಾಡುತ್ತೆ, ಈ ಒಂದು ಜೆಡ್ ಪಿ ಏನು ಅಧ್ಯಕ್ಷರಿರ್ತಾರೆ ಅವರಿಗೆ ಇಷ್ಟೆಲ್ಲ ಫೆಸಿಲಿಟಿಗಳು ಇರ್ತವೆ. ಸರಿನಾ ಫ್ರೆಂಡ್ಸ್? ಸೊ ಹಾಗಾಗಿ ನೋಡಿ, ಪಿ ಡಿ ಒ ಪೇಪರ್ಸ್ಗಳು ನಿಮಗೆ ಬಹಳಷ್ಟು ಕೈ ಹಿಡಿತವೆ, ಸಹಾಯ ಮಾಡ್ತವೆ. ಇನ್ನು ಬಹಳ ಕಡಿಮೆ ಟೈಮ್ ಇದೆ, ಇಡೀ ಒಂದು ಆಕ್ಟ್ ನ ಓದ್ತಾ ಹೋದ್ರೆ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬರಬೇಕು ಅನ್ನೋದಾಗಿತ್ತು ಅಂತಂದ್ರೆ, ನಾಲ್ಕು ಸೆಟ್ ಪಿ ಡಿ ಒ ಪಿ ಡಿ ಎಫ್ ನಿಮಗೆ ಸಿಗುತ್ತೆ ಪ್ರಶ್ನೋತ್ತರಗಳದ್ದು. ಸೊ ಮಾಡಬೇಕಾಗಿರೋದೇನು, 9483122319 ಇದರಲ್ಲಿ ನಿಮಗೆ ನಾಲ್ಕು ಸೆಟ್ ಪಿ ಡಿ ಒ ಪ್ರಶ್ನೆ ಪತ್ರಿಕೆಗಳು ಅದರ ಕೀ ಉತ್ತರಗಳು ನಿಮಗೆ ಸಿಗುತ್ತೆ ಫ್ರೆಂಡ್ಸ್, ಕೇವಲ 99 ರುಪೀಸ್ಗೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಇರ್ಬೋದು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಗೈರು ಹಾಜರಿಯಲ್ಲಿ ಅಧ್ಯಕ್ಷರ ಕಾರ್ಯಭಾರವನ್ನ ಯಾರು ಮಾಡ್ತಾರೆ ಅಂತ ಹೇಳಿ ಕೇಳಿದರೆ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. ಗ್ರಾಮ ಪಂಚಾಯತ್ ಜಿ ಪಿ ಏನ್ ಇರ್ತಲ್ವಾ, ಅದರಲ್ಲಿ ಅಧ್ಯಕ್ಷನೂ ಇರೋದಿಲ್ಲ, ಉಪಾಧ್ಯಕ್ಷರೂ ಇರೋದಿಲ್ಲ, ಆಬ್ಸೆಂಟ್ ಆಗಿರ್ತಾರೆ. ಸೊ ಅವಾಗ ಆ ಅಧ್ಯಕ್ಷರ ಕಾರ್ಯಭಾರವನ್ನ ಯಾರು ಮಾಡಬೇಕಾಗತ್ತೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಸೋಷಿಯಲ್ ಜಸ್ಟಿಸ್ ಕಮಿಟಿ ಅಂತ ಹೇಳಿ ಏನ್ ಮಾಡ್ಕೊಂಡಿರ್ತಾರೆ, ಸೊ ಅದರ ಚೇರ್ಮನ್ ಏನ್ ಮಾಡ್ತಾರೆ, ಈ ಒಂದು ಅನುಪಸ್ಥಿತಿಯಲ್ಲಿ ಈ ಒಂದು ಅಧ್ಯಕ್ಷರ ಒಂದು ಸ್ಥಾನವನ್ನ ಅವರು ಮಾಡಬೇಕಾಗತ್ತೆ. ಸೊ ಗೊತ್ತಾಗಿದೆ ಅಂತೇಳಿ ಭಾವಿಸ್ತೇವೆ. ಸೊ ನೋಡ್ತಾ ಇರ್ಬೋದು, ಗ್ರಾಮ ಪಂಚಾಯತ್ ಇರುತ್ತೆ, ಅದರಲ್ಲಿ ಪ್ರೆಸಿಡೆಂಟು ಇರಲ್ಲ, ಉಪಾಧ್ಯಕ್ಷರು ಯಾವುದೋ ಒಂದು ಕಾರಣದಿಂದ ಇರೋದಿಲ್ಲ. ಹಾಗಾದ್ರೆ ಅಲ್ಲಿ ಏನು ಮೀಟಿಂಗ್ ನ ಮಾಡಬೇಕಾದ್ರೆ ಅಧ್ಯಕ್ಷ ಸ್ಥಾನವನ್ನ ಯಾರು ವಹಿಸ್ಕೋಬೇಕಾಗತ್ತೆ? ಪ್ರತಿ ಜಿಲ್ಲೆ ಈ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಈ ಸೋಷಿಯಲ್ ಜಸ್ಟಿಸ್ ಕಮಿಟಿ ಅಂತ ಮಾಡಿರ್ತಾರೆ, ಸರಿನಾ? ಸೊ ಅದರ ಒಬ್ಬ ಚೇರ್ಮನ್ ನ ಅವರು ಅಲ್ಲಿ ಅಧ್ಯಕ್ಷ ಸ್ಥಾನವನ್ನ ವಹಿಸ್ಕೊಂಡು ಆ ಒಂದು ಸಮಿತಿಯ ಒಂದು ಕಾರ್ಯ ಇರುತ್ತೆ, ಅದನ್ನ ಮಾಡಬೇಕಾಗತ್ತೆ. ಓಕೆ, ಸಪೋಸ್ ಇವರು ಇರಲಿಲ್ಲ ಅಂತಂದ್ರೆ ಸರ್, ನೋಡಿ, ಇವರು ಇರಲಿಲ್ಲ ಅಂತಂದಾಗ ಡಿಸ್ಟಿಕ್ ಕಮಿಷನರ್ ಏನಿರ್ತಾರೆ ಅವ್ರು ಏನ್ ಮಾಡ್ತಾರೆ, ಡೆಪ್ಯೂಟಿ ಕಮಿಷನರ್ ಅವರು ಒಬ್ಬ ನೋಡಲ್ ಆಫೀಸರ್ನ ಅಥವಾ ಅಧಿಕಾರಿಗಳನ್ನ ಹಾಕ್ತಾರೆ ಆ ಒಂದು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ತಾತ್ಕಾಲಿಕವಾಗಿ ಹಾಕಿರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಈ ಒಂದು ನೆಕ್ಸ್ಟ್ ಪರ್ಮನೆಂಟ್ ಅಧ್ಯಕ್ಷ ಬರುವವರೆಗೆ ತಮ್ಮ ಒಂದು ಅಧ್ಯಕ್ಷ ಸ್ಥಾನವನ್ನು ಅವರು ಹೊಂದಿರ್ತಾರೆ. ಹಾಗಾದ್ರೆ ಈ ಒಂದು ಪ್ರಕರಣವನ್ನ ಎಲ್ಲಿ ಹೇಳಲಾಗಿದೆ ಸರ್, ಈ ಒಂದು ಆರ್ ಡಿ ಪಿ ಆರ್ ಆಕ್ಟ್ ಅಲ್ಲಿ ಅಂತ ಹೇಳಿ ನೋಡೋದಾದ್ರೆ, ಆರ್ಟಿಕಲ್
ನಲವತ್ತೇಳರಲ್ಲಿ ಅಥವಾ ಪ್ರಕರಣ 47ರಲ್ಲಿ ಇದರ ಬಗ್ಗೆ ಮೆನ್ಷನ್ ಅನ್ನು ಮಾಡಲಾಗಿದೆ ಆಸ್ ಫ್ರೆಂಡ್ಸ್. ಸೊ ಎಕ್ಸಾಮ್ ಅಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರ್ತವೆ. ಹಾಗೆ ನೀವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಡಸ್ ನಾಟ್ ಪಂಚಾಯತ್ ರಾಜ್ ಎಕ್ಸಿಸ್ಟ್ ಅಂತ ಕೇಳಿದರೆ, ಕೆಳಗಿನಗಳ ಯಾವ ಒಂದು ರಾಜ್ಯದಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ನೇ ಇಲ್ಲ ಅಂತೇಳಿ ಕೇಳಿದರೆ, ಸೊ ಆಲ್ಮೋಸ್ಟ್ ಈ ನಾರ್ತ್ ಈಸ್ಟ್ ಸ್ಟೇಟ್ಗಳೇನಿದ್ದಾವೆ ಸಚ್ ಆಸ್ ಮಣಿಪುರ, ಮೇಘಾಲಯ, ನಾಗಾಲ್ಯಾಂಡ್, ಮಿಜೋರಾಂ ನೋಡ್ತಾ ಇರ್ಬೋದು, ಈ ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಣಿಪುರ ಏನಾಗುತ್ತೆ, ರೈಟ್ ಆಪ್ಷನ್ ಆಗುತ್ತೆ ಆಸ್ ಫ್ರೆಂಡ್ಸ್. ಸರಿನಾ, ಮಣಿಪುರದಲ್ಲಿ ಓಕೆ ಪ್ರಶ್ನೆ ನೋಡ್ತಾ ಇರ್ಬೋದು, ಕೆಳಗಿನಗಳಲ್ಲಿ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿ ಇದೆ ಅಂತ ಕೇಳಿದರೆ, ಮಣಿಪುರದಲ್ಲಿದೆ, ಬಟ್ ಮೇಘಾಲಯ, ನಾಗಾಲ್ಯಾಂಡ್, ಮಿಜೋರಾಂ ಏನಿದೆ ಅಲ್ಲಿ ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಇಲ್ಲ, ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲಿ ನೋಡೋದಕ್ಕೆ ಸಿಗಲ್ಲ. ಬಿಕಾಸ್ ಈ ಹಿಲ್ಲಿ ಏರಿಯಾಸ್ಗಳಿದ್ದಾವೆ, ಮನೆ ಆಯ್ತಾ ಕಾಡುಗಳಲ್ಲೆಲ್ಲ ಇರ್ತವೆ ಅಲ್ಲೆಲ್ಲ, ಹಾಗೆ ಪರ್ವತಗಳಲ್ಲಿ ಮನೆಗಳಿದ್ದಾವೆ, ಒಂದೇ ಕಡೆ ಮನೆಗಳಿರೋದಿಲ್ಲ, ವಾಟ್ ಎವರ್ ದ ರೀಸನ್, ಜಿಯೋಗ್ರಫಿಕಲ್ ರೀಸನ್ಸ್ ಇರ್ತವೆ. ಬಟ್ ಮಣಿಪುರ ಏನಿದೆ, ಏನು ನ್ಯೂಸ್ ಅಲ್ಲಿದೆ, ಸೊ ಮಣಿಪುರದಲ್ಲಿ ನಿಮಗೆ ಈ ಒಂದು ಪಂಚಾಯತ್ ಸಿಸ್ಟಮ್ ನೋಡೋದಕ್ಕೆ ಸಿಗುತ್ತೆ ಆಸ್ ಫ್ರೆಂಡ್ಸ್. ಸರಿನಾ, ಹಾಗೆಯೇ ಇವುಗಳ ಅಲ್ಲದೇನೆ ಈ ಒಂದು ಡೆಲ್ಲಿ, ಓಕೆ ಡೆಲ್ಲಿ ಏನಿದೆ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ, ಅಲ್ಲಿನೂ ನಿಮಗೆ ಈ ಈ ಪಂಚಾಯತ್ ರಾಜ್ ಸಿಸ್ಟಮ್ ನೋಡೋದಕ್ಕೆ ಸಿಗಲ್ಲ, ಎಕ್ಸೆಪ್ಟ್ ಕೆಲವೊಂದು ಜಿಲ್ಲೆಗಳನ್ನು, ಕೆಲವೊಂದು ಭಾಗಗಳನ್ನು ಹೊರತುಪಡಿಸಿ ಅಲ್ಲಿ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಪಂಚಾಯತ್ ಸಿಸ್ಟಮ್ ಮೊಟ್ಟ ಮೊದಲಿಗೆ ಜಾರಿಗೆ ಬಂದಂಥ ರಾಜ್ಯ ಯಾವುದು ಅಂತಲೂ ಕೇಳುವಂಥ ಸಾಧ್ಯತೆಗಳಿರ್ತವೆ. ರಾಜಸ್ಥಾನಲ್ಲಿ ಅಕ್ಟೋಬರ್ 2 ಗಾಂಧಿ ಜಯಂತಿ ಏನಿತ್ತು ಅವತ್ತು 1959ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರಾಜಸ್ಥಾನ್ ಸ್ಟೇಟಲ್ಲಿ ಪಂಚಾಯತ್ ಸಿಸ್ಟಮ್ ಜಾರಿಗೆ ಬರುತ್ತೆ. ಹಾಗೆ ಆಂಧ್ರ ಪ್ರದೇಶನೂ ಸಹ ಎರಡನೇ ಒಂದು ಸ್ಥಾನಕ್ಕೆ ಅದು ಬರುತ್ತೆ ನೋಡಿ ಆಸ್ಪಿರೆಂಟ್ಸ್. ಸೊ ಇಂತಹ ಪ್ರಶ್ನೆಗಳನ್ನು ಕೇಳುತ್ತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ, 24ನೇ ಪ್ರಶ್ನೆಯನ್ನು ನೋಡ್ತಾ ಇರ್ಬೋದು. 24ನೇ ಪ್ರಶ್ನೆ ಕನ್ನಡದಲ್ಲಿ, ಒಬ್ಬ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ಏನು ಪ್ರಾಪರ್ಟಿ ಇರುತ್ತೆ, ಸ್ವತ್ತು ಇರುತ್ತೆ ಅಥವಾ ಬಾಧ್ಯತೆಗಳನ್ನು, ಸೊ ಅವರು ಚುನಾಯಿತನಾದ ಎಷ್ಟು ದಿನಗಳ ಒಳಗೆ ಅಥವಾ ಎಷ್ಟು ತಿಂಗಳ ಒಳಗೆ ಘೋಷಿಸಬೇಕಾಗುತ್ತೆ ಅಂತೇಳಿ ಕೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ನೋಡಿ. ಸಪೋಸ್ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಇರ್ತಾರೆ ಆಯ್ತಾ, ಈ ಅವರು ವಿನ್ ಆಗ್ತಾರೆ, ಎಲೆಕ್ಷನ್ ಅಲ್ಲಿ ವಿನ್ ಆಗ್ತಾರೆ, ಸೊ ವಿನ್ ಆದ ತಕ್ಷಣನೇ ಈ ತಮ್ಮ ಒಂದು ಪ್ರಾಪರ್ಟಿಯನ್ನ ಏನ್ ಮಾಡ್ಬೇಕಾಗತ್ತೆ, ಘೋಷಣೆ ಮಾಡ್ಬೇಕಾಗತ್ತೆ. ಸೊ ಎಷ್ಟು ತಿಂಗಳ ಒಳಗಡೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ, 3 ಮಂತ್ಸ್ನ ಒಳಗಡೆನೆ ಆಯ್ತಾ, 3 ತಿಂಗಳ ಒಳಗಡೆನೆ ಅವರು ಘೋಷಣೆ ಮಾಡ್ಬೇಕಾಗತ್ತೆ. ಸೊ 3 ತಿಂಗಳ ಒಳಗಡೆನೆ ಏನ್ ಮಾಡ್ಬೇಕಾಗತ್ತೆ, ಸಂಬಂಧಿಸಿದ ಪಿಡಿಒಗಳಿಗೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ನಾಳೆ ನೀವೇನು ಅಪಾಯಿಂಟ್ ಆಗ್ತಾರ, ನಿಮಗೆ ಈ ಮೆಂಬರ್ಸ್ಗಳು ಏನ್ ಮಾಡ್ತಾರೆ, ಪ್ರತಿಯೊಬ್ಬ ಮೆಂಬರ್ಸ್ಗಳು ತಮ್ಮ ತಮ್ಮದಾಗಿರ್ಬೋದು, ತಮ್ಮ ಕುಟುಂಬದ ಎಲ್ಲಾ ಸದಸ್ಯರ ಈ ಒಂದು ಚರ ಆಸ್ತಿ ಮತ್ತು ಸ್ಥಿರ ಆಸ್ತಿ ಅಂತ ಹೇಳ್ತಾರೆ, ನೀವೆಲ್ಲ ಕೇಳಿರ್ಬೋದು ಸರಿನಾ. ಸೊ ವಾಟ್ ಎವರ್ ಅವ್ರದ್ದೇನಿದೆ ಅದನ್ನ ಪಿಡಿಒಗಳಿಗೆ ಸಲ್ಲಿಸಬೇಕಾಗತ್ತೆ. ಪಿಡಿಒಗಳು ಏನ್ ಮಾಡ್ಬೇಕಾಗತ್ತೆ, ಅದನ್ನ ಈ ಒಂದು ಚುನಾವಣಾ ಆಯುಕ್ತರು ಏನಿರ್ತಾರೆ ಅವರಿಗೆ ಅದನ್ನ ಸಲ್ಲಿಸಬೇಕಾಗತ್ತೆ ಆಸ್ಪಿರೆಂಟ್ಸ್. ಸರಿನಾ, ಒಂದ್ ವೇಳೆ ಆಯ್ತಾ ಸುಳ್ಳು ಘೋಷಣೆ ಮಾಡಿದ ಅಂತ ಹೇಳಿ ಗೊತ್ತಾಯ್ತು ಅಂತಂದ್ರೆ, ಇವನ್ ಅವರ ಸ್ಥಾನದಿಂದನೇ ಅದನ್ನ ಅವ್ರನ್ನ ತೆಗಿಬಹುದು ಆಯ್ತಾ. ಆಸ್ತಿ ಸಿಕ್ಕಾಪಟ್ಟೆ ಇರುತ್ತೆ ಬಟ್ ಕಡಿಮೆ ಇದೆ ಅಥವಾ ಏನಾದ್ರೂ ಫೇಕ್ ಇನ್ಫಾರ್ಮೇಶನ್ ಕೊಟ್ರೆ ಏನು ಚುನಾಯಿತರಾಗಿರುವಂತಹ ಸದಸ್ಯರು ಇರ್ತಾರಲ್ವ ಅವರ ಮೆಂಬರ್ಶಿಪ್ ನ ಕ್ಯಾನ್ಸಲ್ ಮಾಡಬಹುದು ಸರಿನಾ. ಹಾಗಾದ್ರೆ ಈ ಒಂದು ಸೆಕ್ಷನ್ ಯಾವ್ದು ಹೇಳುತ್ತೆ, ಪ್ರಕರಣ 43.B ಹೇಳುತ್ತೆ ನೋಡಿ, ಪ್ರಕರಣ 43.B ನೋಡಿ. ಈ ತರಹದ ಪ್ರಶ್ನೆಗಳನ್ನ ನೀವು ಅಧ್ಯಯನ ಮಾಡಬೇಕಾಗುತ್ತೆ ನಿಮ್ಮ ಪಿಡಿಒ ಆಗ್ಬೇಕು ಅಂತಂದ್ರೆ. ಹಾಗೇನೆ ಇವತ್ತಿನ ಸೆಷನ್ ನ ಒಂದು ಕೊನೆಯ ಪ್ರಶ್ನೆ ನೋಡೋಣ. ಗ್ರಾಮ ಪಂಚಾಯಿತಿಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಸಮಾನ ಮತಗಳನ್ನು ಪಡೆದಿರ್ತಾರಂತೆ, ಓಕೆ ನೋಡ್ತಾ ಇರ್ಬೋದು. ಗ್ರಾಮ ಪಂಚಾಯತ್ ಇರುತ್ತೆ, ಅದರಲ್ಲಿ ಇಬ್ಬರು ಅಭ್ಯರ್ಥಿಗಳು ಮೆಂಬರ್ಸ್ಗಳಿಗೆ ಏನಾಗುತ್ತೆ, ಓಟ್ಗಳು ಸೇಮ್ ಸಿಕ್ಬಿಡ್ತವೆ. ಆಗ ಅಭ್ಯರ್ಥಿ ಆಯ್ಕೆಯಲ್ಲಿ ಯಾವ ಒಂದು ಪದ್ಧತಿಯನ್ನು ಅನುಸರಿಸಲಾಗುತ್ತದೆ ಅಂತ ಹೇಳಿ ಕೇಳಿದ್ದಾರೆ ಆಸ್ ಫ್ರೆಂಡ್ಸ್. ಸರಿನಾ, ಸೊ ಇಲ್ಲಿ ಬಹಳ ಒಂದು ಸ್ಟ್ರೇಂಜ್ ನೋಡ್ತಾ ಇರ್ಬೋದು. ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ, ಮರು ಎಲೆಕ್ಷನ್ ಆಗುತ್ತಾ, ಲಾಟ್ರಿ ಹತ್ತುತ್ತಾರ, ಅಥವಾ DC ಏನಾದ್ರು ಬಂದು ಅಲ್ಲಿ ನಿರ್ಧಾರ ಮಾಡ್ತಾರ, ಅಥವಾ ರಿಟರ್ನಿಂಗ್ ಆಫೀಸರ್ ಅವರ ನಿರ್ಧಾರ ಆಗುತ್ತಾ, ರಿಟರ್ನಿಂಗ್ ಆಫೀಸರ್ ಏನು ಬೂತ್ ಅಲ್ಲಿ ಇರ್ತಾರೆ ಅವರು. ಸೊ ನೋಡಿ, ಲಾಟ್ರಿಯ ಮೂಲಕ ಅಲ್ಲಿ ಆಗುತ್ತೆ, ಓಕೆ ಲಾಟರಿಯ ಮೂಲಕ ಏನಾಗುತ್ತೆ ಅಲ್ಲಿ ಈ ಒಂದು ಸಮಾನ ಮತಗಳು ಬಂದಾಗ ಈ ಒಂದು ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಏನ್ ಮಾಡ್ತಾರೆ, ಹಾಗಾದ್ರೆ ಯಾರಾದರೂ ಎತ್ತಬೋದ ಲಾಟ್ರಿಯನ್ನ ಸರ್ನಾ, ಅಲ್ಲಿ ಊರಲ್ಲಿ ಯಾರಾದರೂ ಇರ್ತಾರಲ್ವ ಅವ್ರನ್ನ ಕರೆದು ಎತ್ತಿಸ್ಬೋದಾ, ಇಲ್ಲ. ಸೊ ಏನ್ ಮಾಡ್ಬೇಕಾಗತ್ತೆ ಈ ತರ ಪರಿಸ್ಥಿತಿಗಳು ಬಂದಾಗ, ಸಿವಿಲ್ ನ್ಯಾಯಾಧೀಶರು ಅಂತ ಏನಿರ್ತಾರಲ್ವಾ, ಸೊ ಅವರು ಏನ್ ಮಾಡ್ತಾರೆ ಈ ಒಂದು ಚೀಟಿ ಎತ್ತುವಂತಹ ಮೂಲಕ ಸರ್ನಾ, ಹಿರಿಯ ಸಿವಿಲ್ ಜಡ್ಜ್ ಅಂತ ನಾವೇನ್ ಹೇಳ್ತೇವೆ, ಸೊ ನಿಯರೆಸ್ಟ್ ಕೋರ್ಟ್ ಅಲ್ಲಿ ಯಾರಿರ್ತಾರೆ ಅಥವಾ ಅಲ್ಲಿ ಯಾರನ್ನ ಡಿಸೈಡ್ ಮಾಡಲಾಗುತ್ತೆ, ಅವರು ಏನ್ ಮಾಡ್ಬೇಕಾಗತ್ತೆ ಚೀಟಿ ಅಂತ ಅಥವಾ ಲಾಟ್ರಿ ಸಿಸ್ಟಮ್ನ ಎತ್ತುವುದರ ಮೂಲಕ ಯಾವ ಅಭ್ಯರ್ಥಿ ಅಂತ ಹೇಳಿ ಅವರು ಸೆಲೆಕ್ಟ್ ಮಾಡುವಂತಹ ನಿರ್ಧಾರವನ್ನ ಹೊಂದಿರ್ತಾರೆ ನೋಡಿ ಫ್ರೆಂಡ್ಸ್. ಸೊ ಇದು ಯಾವ ಒಂದು ಆರ್ಟಿಕಲ್ ಅಲ್ಲಿ ಹೇಳಲಾಗಿದೆ, ಈ 21 ಪ್ರಕರಣದಲ್ಲಿ ಹೇಳಲಾಗಿದೆ ಫ್ರೆಂಡ್ಸ್.
ಸರಿನಾ? ಸೊ ಈ ತರ ನೀವು ಎಕ್ಸಾಮ್ಗಳಿಗೆ ತುಂಬಾ ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈ ತರಹದ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ಜಿ ಕೆ ಏನೆಲ್ಲ ಕೇಳಿದ್ರು, ಕಂಪ್ಯೂಟರ್ ಯಾವ ತರ ಕೇಳಿದ್ರು, ಪ್ರತಿಯೊಂದು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ಸೊ ಹಾಗಾಗಿ ಮಾಡಬೇಕಾಗಿರೋದೇನು, ಇಲ್ಲಿ ನಂಬರ್ ಏನ್ ಕಾಣ್ತಾ ಇದೆ ನಿಮಗೆ, 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಕೇವಲ 99 ರುಪೀಸ್ ಫೀಸ್ ಇರುತ್ತೆ ಇದಕ್ಕೆ. ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ 4 ಸೆಟ್ ಪ್ರೀವಿಯಸ್ ಪೇಪರ್ಗಳು ನಿಮಗೆ PDF ರೂಪದಲ್ಲಿ ಸಿಗುತ್ತೆ ಆ ಸ್ಟೂಡೆಂಟ್ಸ್. ಅದನ್ನ ತೆಗೆದುಕೊಂಡು ನೀಟಾಗಿ ಪ್ರಿಂಟ್ ಹಾಕೊಂಡು ಅಧ್ಯಯನವನ್ನು ಸ್ಟಾರ್ಟ್ ಮಾಡಿ. ಸೊ ಏನೆಲ್ಲ ಓದಬೇಕು, ಏನೆಲ್ಲ ಓದಬಾರ್ದು, ಅಟ್ಲೀಸ್ಟ್ ನಿಮಗೆ ಒಂದು ಕಡಿಮೆ ಟೈಮ್ ಏನಿದೆ, ಎಲೆಕ್ಷನ್ ಆದ್ಮೇಲೆ ನಿಮ್ಮ ಎಕ್ಸಾಮ್ಸ್ಗಳು ಆಗ್ತವೆ. ಸೊ ಹಾಗಾಗಿ ಆ ಸ್ಟೂಡೆಂಟ್ಸ್, ನಿಮ್ಮ ಒಂದು ಸ್ಮಾರ್ಟ್ ತಯಾರಿಗೋಸ್ಕರ ಈ ಒಂದು PDFನ ನೀವು ಪಡಿಬಹುದು. 9483122319 ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪಡಿಬಹುದು ಅಂತ ಹೇಳ್ತಾ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಉಳಿದಂತಹ ಎಲ್ಲ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.